गुड मॉर्निंग स्टूडेंट, सेकेंड स्टैंडर्ड है, कन्नड़ा सब्जेक्ट। अवर 14 टॉपिक इज आहार धान्यगळु, गद्य भाग, पेज नंबर 55। एरडने वर्गद कन्नड विषयद 14ನೇ ಅಧ್ಯಯನ ಆಹಾರ ಧಾನ್ಯಗಳು ಗದ್ಯಭಾಗ ಪುಟ ಸಂಖ್ಯೆ 55। ನಾವು ಈಗಾಗಲೇ ಈ ಗದ್ಯದ ಬಗ್ಗೆ ಗದ್ಯಭಾಗದ ಬಗ್ಗೆ ತಿಳ್ಕೊಂಡಿದ್ದೀವಿ। ಇದರಲ್ಲಿ ಅಜ್ಜ ಅತುಲ ಮತ್ತು ಅವರ ಅಮ್ಮನ ಕುರಿತು ಇರತಕ್ಕಂಥ ಸಂಭಾಷಣೆ, ಅಜ್ಜ ಅತುಲ ಮತ್ತು ಅಮ್ಮ ಕೂಡಿ ಮಾಡಿರ್ತಕ್ಕಂಥ ಒಂದು ಸಂಭಾಷಣೆ, ಆಹಾರ ಧಾನ್ಯಗಳನ್ನು ಕುರಿತು ಇರತಕ್ಕಂಥ ಒಂದು ಸಂಭಾಷಣೆ. ಇಲ್ಲಿ ಅಜ್ಜ ಅತುಲನಿಗೆ ಹೇಳ್ತಾನೆ, ಆಹಾರ ಧಾನ್ಯಗಳನ್ನು ತಿಂದರೆ ನಮ್ಮ ದೇಹ ಗಟ್ಟಿಯಾಗುತ್ತದೆ ಅಂತ ಅಜ್ಜ ಹೇಳ್ತಾನೆ. ಆಗ ಆ ಅತುಲ ಅಂತಕ್ಕಂಥ ಪುಟ್ಟ ಬಾಲಕ ಅವರ ಅಮ್ಮನ ಹತ್ರ ಬಂದು ಕೇಳ್ತಾನೆ, ಅಮ್ಮ ಅಜ್ಜ ಆಹಾರ ಧಾನ್ಯಗಳನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದ್ದಾರೆ, ಧಾನ್ಯಗಳು ಅಂದರೆ ಏನಮ್ಮ ಯಾವುವು ಅಂತ ಕೇಳ್ತಾನೆ. ಆವಾಗ ಅತುಲನ ತಾಯಿ, ಧಾನ್ಯಗಳಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳು, ಅವುಗಳನ್ನು ತಿಂದರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಣವನ್ನು ತನ್ನ ಮಗನಾದ ಅತುಲನಿಗೆ ನೀಡಿರ್ತಾಳೆ ತಾಯಿ. ಯಾವಾಗ ಅತುಲ ಬಂದು ಅವಳಿಗೆ ಧಾನ್ಯಗಳಂದರೆ ಏನು ಕೇಳಿದಾಗ ಅವಳು ಹೇಳ್ತಾಳೆ, ಧಾನ್ಯಗಳು ಇವುಗಳನ್ನು ನಾವು ಆಹಾರ ತಯಾರಿಕೆಯಲ್ಲಿ ಬಳಸ್ತೇವೆ, ಇದರಿಂದ ನಾವು ಆಹಾರ ತಯಾರಿಸಿ ತಿನ್ನೋದರಿಂದ ನಮ್ಮ ದೇಹ ಗಟ್ಟಿಯಾಗುತ್ತದೆ, ನಮ್ಮ ದೇಹಕ್ಕೆ ಜೀವಸತ್ವ ಮತ್ತು ಪೌಷಕಾಂಶಗಳು ದೊರೆಯುತ್ತವೆ, ಇದರಿಂದ ನಾವು ಶಕ್ತಿವಂತರಾಗಿ ಬೆಳೆಯುತ್ತೇವೆ. ಈ ಆಹಾರ ಧಾನ್ಯಗಳನ್ನು ರೈತರು ಹೊಲಗದ್ದೆಗಳಲ್ಲಿ ಬೆಳೆಯುತ್ತಾರೆ, ಅದನ್ನು ನಾವು ಸೇವಿಸುತ್ತೇವೆ. ಇನ್ನು ಮುಖ್ಯವಾಗಿ ಈ ಆಹಾರ ಧಾನ್ಯಗಳಲ್ಲಿ ಎರಡು ಪ್ರಕಾರಗಳು, ಒಂದು ಏಕದಳ ಧಾನ್ಯಗಳು ಸಿಂಗಲ್ ಪೆಟಲ್, ಎರಡು ದ್ವಿದಳ ಧಾನ್ಯಗಳು ಡಬಲ್ ಪೆಟಲ್ಸ್. ಏಕದಳ ಧಾನ್ಯಗಳನ್ನು ಅಂದರೆ ಇವುಗಳು ಉದಾಹರಣೆಗಾಗಿ ಗೋಧಿ, ಜೋಳ, ರಾಗಿ, ಸಜ್ಜೆ, ಮೆಕ್ಕೆಜೋಳ ಇತ್ಯಾದಿ, ಇವೆಲ್ಲವೂ ಕೂಡ ಏಕದಳ ಧಾನ್ಯಗಳು. ಇವೆಲ್ಲ ಒಂದೇ ದಳದಲ್ಲಿ ತಯಾರಾಗಿರ್ತಕ್ಕಂಥ ಧಾನ್ಯಗಳು. ಇನ್ನು ಸೆಕೆಂಡರಿ ಅಂತಂದರೆ ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಎರಡು ಭಾಗಗಳಾಗಿ ಒಡೆಯುತ್ತವೆ. ಅವು ಅಂಥವುಗಳು ದ್ವಿದಳ ಧಾನ್ಯಗಳು, ಶೇಂಗಾ ಆಗಿರ್ಬೋದು, ತೊಗರೆ, ಬಟಾಣಿ, ಕಡಲೆ, ಹೆಸರು, ಉದ್ದು, ಅಲಸಂದಿ, ಬೀನ್ಸ್, ಇವೆಲ್ಲವುಗಳು ಕೂಡ ದ್ವಿದಳ ಧಾನ್ಯಗಳು. ಈ ದ್ವಿದಳ ಧಾನ್ಯಗಳು ಎರಡು ಭಾಗವಾಗಿ ಒಡೆಯುತ್ತವೆ. ಇಂತಹ ಈ ಏಕದಳ ಮತ್ತು ದ್ವಿದಳ ಧಾನ್ಯಗಳನ್ನು ನಾವು ಸೇವಿಸುವುದರಿಂದ ನಮ್ಮ ದೇಹ ಗಟ್ಟಿಯಾಗ್ತದೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಮತ್ತು ನಮಗೆ ಶಕ್ತಿ ದೊರೆತು ನಾವು ದಷ್ಟಪುಷ್ಟವಾಗಿ ಬೆಳೆಯುತ್ತೇವೆ. ಹಾಗೋಸ್ಕರ ನಾವು ಪ್ರತಿನಿತ್ಯ ಇಲ್ಲಿರ್ತವ ಒಂದಲ್ಲ ಒಂದು ಧಾನ್ಯಗಳನ್ನು ಸೇವಿಸಬೇಕು. ಹೆಸರು, ತೊಗರೆ, ಉದ್ದು, ಕಡಲೆ, ರಾಗಿ, ಸಜ್ಜೆ, ಜೋಳ, ಮೆಕ್ಕೆಜೋಳ, ಗೋಧಿ, ಭತ್ತ, ಅಕ್ಕಿ, ಇವೆಲ್ಲವನ್ನು ಕೂಡ ನಾವು ಪ್ರತಿನಿತ್ಯ ಸೇವಿಸಿದರೆ ನಮ್ಮ ದೇಹ ಗಟ್ಟಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಪ್ರತಿದಿನ ಇದನ್ನೆಲ್ಲವನ್ನು ಸೇವಿಸಬೇಕು ಅಂತೇಳ್ಕೊಂಡ ಇಲ್ಲಿ ಅತುಲನಿಗೆ ಅವರ ಅಮ್ಮ ಹೇಳ್ತಾಳೆ. ಇದನ್ನು ಸೇವಿಸುವುದರಿಂದ ನಾವು ಭಾರತ ಮಾತೆಯ ಹೆಮ್ಮೆಯ ಪಡ್ತಕ್ಕಂಥ ವ್ಯಕ್ತಿಗಳಾಗಿ ಬೆಳೆಯುತ್ತೇವೆ, ನಮ್ಮ ದೇಶಕ್ಕೆ ಶಕ್ತಿವಂತ ವ್ಯಕ್ತಿಯಾಗಿ, ಆರೋಗ್ಯವಂತ ವ್ಯಕ್ತಿಯಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಇಂತಹ ಆಹಾರ ಧಾನ್ಯಗಳನ್ನು ಸೇವಿಸಿದಾಗ ಮಾತ್ರ ಅಂತೇಳ್ಕೊಂಡ ಇಲ್ಲಿ ಅತುಲನ ಅಮ್ಮ ಆತನಿಗೆ ತಿಳಿಸಿ ಹೇಳ್ತಾಳೆ. ಆವಾಗ ಅತುಲ ಹೇಳ್ತಾನು, ಸರಿಯಮ್ಮ, ನಾನು ನೀ ಹೇಳಿದಂತೆ ಈ ತೆರನಾದಂತಹ ಎಲ್ಲ ಧಾನ್ಯಗಳನ್ನು ಪ್ರತಿನಿತ್ಯ ಸೇವಿಸಿ ಆರೋಗ್ಯವಂತ ವ್ಯಕ್ತಿಯಾಗಿ
ಭಾರತ ಮಾತೆಯ ಹೆಮ್ಮೆಯ ಪುತ್ರನಾಗುತ್ತೇನೆ ಅಂತ ತಿಳ್ಕೊಂಡಿಲ್ಲಿ ಅತ್ತುಲ ಹೇಳ್ತಾನೆ. ಇಷ್ಟು ಇಲ್ಲಿರ್ತಕ್ಕಂತಹ ಒಂದು ಅಧ್ಯಯನವನ್ನು ನೀವು ಕೇಳಿದ್ರಿ. ಇನ್ನು ಈ ಗದ್ಯಭಾಗ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳು ಪೇಜ್ ನಂಬರ್ 56 ಪುಟ ಸಂಖ್ಯೆ 56 ನೋಡ್ರಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಆನ್ಸರ್ ದ ಫಾಲೋಯಿಂಗ್ ಇನ್ ಒನ್ ಸೆಂಟೆನ್ಸಸ್. ಮೊದಲೇ ಪ್ರಶ್ನೆ ಇದೆ ನೋಡ್ರಿ, ಅತುಲನಿಗೆ ಅಜ್ಜ ಏನು ಹೇಳಿದರು? ಅತುಲನಿಗೆ ಅಜ್ಜ ಏನು ಹೇಳಿದರು? ಫಸ್ಟ್ ಕ್ವಶನ್, ಅತುಲನಿಗೆ ಅಜ್ಜ ಧಾನ್ಯಗಳು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ದೇಹ ಗಟ್ಟಿಯಾಗುತ್ತದೆ ಎಂದು ಹೇಳಿದರು. ನೋಡಿ, ಅತುಲನಿಗೆ ಅಜ್ಜ ಧಾನ್ಯಗಳನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಿದರು. ನೋಡಿ, ಅತುಲನಿಗೆ ಅಜ್ಜ ಧಾನ್ಯಗಳನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಿದರು. ಅತುಲನಿಗೆ ಅಜ್ಜ ಧಾನ್ಯಗಳನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಿದರು. ಸೆಕೆಂಡ್ ಒನ್, ಎರಡನೇ ಪ್ರಶ್ನೆ, ಧಾನ್ಯಗಳಲ್ಲಿ ಎಷ್ಟು ಪ್ರಕಾರಗಳು? ಆನ್ಸರಿನ ಧಾನ್ಯಗಳಲ್ಲಿ ಎರಡು ಪ್ರಕಾರಗಳು. ಧಾನ್ಯಗಳಲ್ಲಿ ಎರಡು ಪ್ರಕಾರಗಳು. ನೆಕ್ಸ್ಟ್ ಥರ್ಡ್ ಕ್ವಶನ್, ಒಂದೆರಡು ಏಕದಳ ಧಾನ್ಯಗಳ ಹೆಸರುಗಳನ್ನು ಬರೆಯಿರಿ. ಒಂದೆರಡು ಏಕದಳ ಧಾನ್ಯದ ಹೆಸರುಗಳು. ಏಕದಳ ಧಾನ್ಯಗಳು ಜೋಳ, ರಾಗಿ, ಆನಂತರ ಗೋಧಿ ಇತ್ಯಾದಿ. ಜೋಳ, ರಾಗಿ, ಗೋಧಿ ಇತ್ಯಾದಿ ಇತ್ಯಾದಿ ಮೀನ್ಸ್ ಇಟ್ಸಿಟ್ರಾ, ಇನ್ನೂ ಹಲವಾರು. ನೆಕ್ಸ್ಟ್ ಫೋರ್ತ್ ಕ್ವಶನ್, ದ್ವಿದಳ ಧಾನ್ಯಗಳ ಉದಾಹರಣೆಯನ್ನು ನೀಡಿರಿ. ದ್ವಿದಳ ಧಾನ್ಯಗಳು ತೊಗರೆ, ಬಟಾಣಿ, ಕಡಲೆ. ತೊಗರಿ, ಬಟಾಣಿ, ಕಡಲೆ ಇತ್ಯಾದಿ. ನೆಕ್ಸ್ಟ್ ಫಿಫ್ತ್ ಕ್ವಶನ್, ಧಾನ್ಯಗಳನ್ನು ತಿಂದರೆ ದೇಹಕ್ಕೆ ಏನು ದೊರೆಯುತ್ತದೆ? ಆನ್ಸರ್ನಲ್ಲಿ ಪೋಷಕಾಂಶ ಮತ್ತು ಜೀವಸತ್ವ ದೊರೆಯುತ್ತದೆ. ಧಾನ್ಯಗಳು ತಿನ್ನೋದರಿಂದ ನಮ್ಮ ದೇಹಕ್ಕೆ ಪೋಷಕಾಂಶ ಮತ್ತು ಜೀವಸತ್ವ ದೊರೆಯುತ್ತದೆ. ಇಷ್ಟು ಫಿಫ್ತ್ ಆನ್ಸರ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್, ಹೊಂದಿಸಿ ಬರೆಯಿರಿ. ಧಾನ್ಯಗಳು, ಇದನ್ನೆದಕ್ಕೆ ಮ್ಯಾಚ್ ಮಾಡ್ದ? ಗಟ್ಟಿ ದೇಹ, ಧಾನ್ಯಗಳು ತಿನ್ನೋದರಿಂದ ದೇಹ ಗಟ್ಟಿ ಆಗ್ತದೆ. ಆರೋಗ್ಯವಂತ ಹೇಳಿ, ಬಟಾಣಿ ದ್ವಿದಳ ಧಾನ್ಯದ ಬಟಾಣಿ ದ್ವಿದಳ ಧಾನ್ಯ. ಇನ್ನೆಕ್ಸ್ಟ್ ಗೋಧಿ, ಏಕದಳ ಧಾನ್ಯ.
ನೆಕ್ಸ್ಟ್ ಆರೋಗ್ಯವಂತ ದೇಹ, ಇಷ್ಟು ಹೊಂದಿಸಿ ಬರೀರಿ. ಮ್ಯಾಚ್ ದ ಫಾಲೋವಿಂಗ್: ಧಾನ್ಯಗಳು ಗಟ್ಟಿ ದೇಹ, ಬಟಾಣಿ ದ್ವಿದಳ, ಗೋಧಿ ಏಕದಳ, ಆರೋಗ್ಯವಂತ ದೇಹ. ಇನ್ ನೆಕ್ಸ್ಟ್ ಪೇಜ್ ನಂಬರ್ 57, ಪುಟ ಸಂಖ್ಯೆ 57 ನೋಡ್ರಿ. ಪುಟ ಸಂಖ್ಯೆ 57ರಲ್ಲಿ ಇಲ್ಮೇ ನೋಡ್ರಿ: ಮಕ್ಕಳಿಗೆ ಈ ಕೆಳಗಿನ ಧಾನ್ಯಗಳಿಂದ ಮಾಡಬಹುದಾದ ಎರಡು ಅಡುಗೆಗಳನ್ನು ಬರೆಯಲು ಹೇಳಿರಿ. ಇಲ್ಲಿ ನೀವು ಈ ಧಾನ್ಯಗಳಿಂದ ಯಾವೆಲ್ಲ ಪದಾರ್ಥಗಳನ್ನು ಅಡುಗೆಯನ್ನು ಮಾಡಬಹುದು, ರೆಸಿಪೀಸ್. ದ ಚೈಲ್ಡ್ ಟು ರೈಟ್ ಟು ರೆಸಿಪೀಸ್ ವಿಚ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ದ ಕ್ಯಾರಿಯಲ್ಸ್ ಆರ್ ಪೊಲಿಸಿಸ್. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ರೆ ಈ ಗೋಧಿಯಿಂದ ನಾವು ಯಾವೆಲ್ಲ ಒಂದು ಪದಾರ್ಥಗಳನ್ನು ಮಾಡಬಹುದು, ಗೋಧಿಯಿಂದ ಏನು ಮಾಡ್ತೀವಿ ಅನ್ನೋದು ಬರಿಬೇಕು ನಾವು. ಗೋಧಿಯಿಂದ ಏನು ಮಾಡ್ತೀರಿ ನೀವು? ಚಪಾತಿ. ಗೋಧಿಯಿಂದ ಚಪಾತಿ ಮಾಡ್ತೀರಿ. ಮತ್ತೇನು ಮಾಡ್ತೀರಿ? ಎಸ್, ಬಿಸ್ಕಿಟ್. ಚಪಾತಿ, ಬಿಸ್ಕಿಟ್, ಮತ್ತು ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಉಪ್ಪಿಟ್ಟಾಗಿರ್ಬೋದು, ಚಪಾತಿ ಆಗಿರ್ಬೋದು, ನೀವು ಹೋಳಿಗೆ ಆಗಿರ್ಬೋದು, ಇಂಥವೆಲ್ಲವುಗಳನ್ನು ಗೋಧಿಯಿಂದ ಮಾಡ್ತಾರೆ. ನೆಕ್ಸ್ಟ್ ಮೆಕ್ಕೆಜೋಳ. ಮೆಕ್ಕೆಜೋಳ ಇದರಿಂದ ರೊಟ್ಟಿ ಕೂಡ ಮಾಡ್ತಾರೆ ನೀವು, ಮೆಕ್ಕೆಜೋಳದ ರೊಟ್ಟಿ. ಮತ್ತೇನು ಮಾಡ್ತಾರೆ ಮೆಕ್ಕೆಜೋಳದಿಂದ? ಪಾಪ್ಕಾರ್ನ್ ಮಾಡ್ತಿರೋದಲ್ಲ, ಪಾಪ್ಕಾರ್ನ್ ಮಾಡ್ತಾರೆ. ಮೆಕ್ಕೆಜೋಳದ ರೊಟ್ಟಿ ಮಾಡೋದು ಮತ್ತು ಪಾಪ್ಕಾರ್ನ್. ಪಾಪ್ಕಾರ್ನ್. ನೆಕ್ಸ್ಟ್ ತೊಗರಿ. ತೊಗರಿಯಿಂದ ಪಲ್ಯ ಮಾಡ್ತೀರಿ. ಪಲ್ಯ ಅಂದರೆ ಸಾಂಬಾರು. ಮತ್ತು ಇದ್ರ ವಡೆ ಕೂಡ ಮಾಡ್ತೇವೆ ನಾವು. ತೊಗರಿ ವಡೆ ಮಾಡ್ತೀರಿ. ಉದ್ದು. ಉದ್ದಿನಿಂದ ಸಾಂಬಾರು ಮಾಡ್ತೀರಿ. ಮತ್ತು ಉದ್ದಿನ ವಡೆ. ಉದ್ದಿನ ವಡೆಯನ್ನು ಕೂಡ ನಾವಿಲ್ಲಿ ಮಾಡ್ತೇವೆ. ಇನ್ನು ನೋಡ್ರಿ, ಇನ್ನು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಹೂ ಸೇಡ್ ಟು ಹೂಮ್, ಯಾರು ಯಾರಿಗೆ ಹೇಳಿದರು? ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಈ ಗದ್ಯ ಭಾಗದಲ್ಲಿ ಯಾರು ಯಾರಿಗೆ ಹೇಳ್ತಾರೆ? ಫಸ್ಟ್ ಒನ್, ಧಾನ್ಯಗಳು ಮತ್ತು ಕಾಳುಗಳು ಆರೋಗ್ಯಕ್ಕೆ ಒಳ್ಳೆಯದು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಎಸ್, ಅಜ್ಜ ಅತುಲನಿಗೆ ಹೇಳಿದನು. ಅಜ್ಜ ಅತುಲನಿಗೆ ಹೇಳಿದನು. ನೆಕ್ಸ್ಟ್ ಸೆಕೆಂಡ್ ಒನ್, ಪುಟ್ಟು ಧಾನ್ಯಗಳಲ್ಲಿ ಎರಡು ಪ್ರಕಾರಗಳು. ಈ ಮಾತನ್ನು ಯಾರ್ಯಾರು ಹೇಳ್ತಾರೆ? ಎಸ್, ಅಮ್ಮ ಅತುಲನಿಗೆ ಹೇಳಿದಳು. ಅಮ್ಮ ಅತುಲನಿಗೆ ಹೇಳಿದಳು. ನೆಕ್ಸ್ಟ್ ಥರ್ಡ್ ಒನ್, ಸರಿ ಅಮ್ಮ ನಾನು ನೀ ಹೇಳಿದಂತೆ ಕೇಳುತ್ತೇನೆ. ಯಾರು ಹೇಳಿದ್ರು? ಅಮ್ಮ ಅತುಲ ಅಮ್ಮನಿಗೆ ಹೇಳಿದನು. ಅತುಲ ಅಮ್ಮನಿಗೆ ಹೇಳಿದನು. ಅತುಲ ಅಮ್ಮನಿಗೆ ಹೇಳಿದನು. ಈ ಮಾತನ್ನು ಯಾರ್ಯಾರು ಹೇಳಿದರು? ಧಾನ್ಯಗಳು ಮತ್ತು ಕಾಳುಗಳು ಆರೋಗ್ಯಕ್ಕೆ ಒಳ್ಳೆಯದು, ಅಜ್ಜ ಅತುಲನಿಗೆ ಹೇಳಿದನು. ಸೆಕೆಂಡ್ ಒನ್, ಪುಟ್ಟು ಧಾನ್ಯಗಳಲ್ಲಿ ಎರಡು ಪ್ರಕಾರಗಳು. ಅಮ್ಮ ಅತುಲನಿಗೆ ಹೇಳಿದಳು. ಸರಿ ಅಮ್ಮ ನಾನು ನೀನು ಹೇಳಿದಂತೆ ಕೇಳುತ್ತೇನೆ.
ಈ ಮಾತನ್ನು ಅತುಲ ಅಮ್ಮನಿಗೆ ಹೇಳಿದನು. ಇದು ನೆಕ್ಸ್ಟ್ ಐದು ಸಿರಿಧಾನ್ಯಗಳ ಹೆಸರುಗಳನ್ನು ಬರೀರಿ. ಐದು ಸಿರಿಧಾನ್ಯಗಳ ಹೆಸರು, ಸಿರಿಧಾನ್ಯ ಅಂದರೆ ಸಣ್ಣ ಕಾಳು ಹೊಂದಿರತಕ್ಕಂಥವುಗಳು, ಅತಿ ಸಣ್ಣ ಕಾಳುಗಳು. ಒಂದು ಸಾಸಿವೆ, ಸಾಸಿವೆ ಇದು ಕೂಡ ಅತಿ ಸಣ್ಣ ಕಾಳಿದೆ. ಎಳ್ಳು, ರಾಗಿ, ನವಣೆ, ಸಜ್ಜೆ ಇವೆಲ್ಲ ಅತಿಯಾಗಿ ಸಣ್ಣ ಕಾಳುಗಳು ಹೊಂದಿರತಕ್ಕಂತಹ ಸಿರಿಧಾನ್ಯಗಳು. ರಾಗಿ, ಎಳ್ಳು ನೋಡಿ, ಸಾಸಿವೆ, ಎಳ್ಳು, ರಾಗಿ, ನವಣೆ ಮತ್ತು ಸಜ್ಜೆ ಇವುಗಳನ್ನು ನಾವು ಸಿರಿಧಾನ್ಯಗಳು ಅಂತ ಕರಿತೀವಿ. ಇಷ್ಟು ಇಲ್ಲಿರ್ತಕ್ಕಂತಹ ನಿಮ್ಮ ಪ್ರಶ್ನೋತ್ತರಗಳು. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ, ಹೊಂದಿಸಿ ಬರೆಯಿರಿ, ಆಮೇಲೆ ಇಲ್ಲಿರ್ತಕ್ಕಂಥ ಈ ಧಾನ್ಯಗಳಿಂದ ಯಾವ ಒಂದು ಅಡುಗೆಗಳನ್ನ ಮಾಡಬಹುದು. ಗೋಧಿ, ಮೆಕ್ಕೆಜೋಳ, ತೊಗರಿ, ಆಮೇಲೆ ಉದ್ದು, ಆಮೇಲೆ ಈ ಮಾತನ್ನು ಯಾರ್ಯಾರಿಗೆ ಹೇಳಿದರು ಮತ್ತು ಐದು ಸಿರಿಧಾನ್ಯಗಳ ಹೆಸರು. ಇಷ್ಟು ಇಲ್ಲಿರ್ತಕ್ಕಂಥ ನಿಮ್ಮ ಅಧ್ಯಯನ. ಇನ್ನು ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ, ಟುಡೇಸ್ ಯುವರ್ ಹೋಮ್ವರ್ಕ್ ಇಲ್ಲೋಡ್ರಿ, ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 56, ದಿಸ್ ಆಲ್ ಪೇಜ್ 56, ಮತ್ತು ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 57. ಇದೆಲ್ಲವನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಒಂದು ಸಲ ಮತ್ತು ನಿಮ್ಮ ಕಣ್ಣೋಟಕದಾಗ ಒಂದು ಸಲ ಬರೀಬೇಕು. ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 56 ಆ್ಯಂಡ್ 57, ರೈಟ್ ಇನ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಆಲ್ಸೋ ಕನ್ನಡ ನೋಟ್ಬುಕ್. ಸಿಯರ್ ದಿಸ್ ಇಸ್ ಟುಡೇಸ್ ಯುವರ್ ಹೋಮ್ವರ್ಕ್. ಹೋಮ್ವರ್ಕ್, ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 56-57 ಇನ್ ಕನ್ನಡ ನೋಟ್ಬುಕ್ ಆ್ಯಂಡ್ ಆಲ್ಸೋ ಟೆಕ್ಸ್ಟ್ ಬುಕ್. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 56 ಮತ್ತು 57 ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಒಂದು ಸಲ ಬರೀಬೇಕು ಮತ್ತು ಕನ್ನಡ ನೋಟ್ಬುಕ್ದಾಗ ಒಂದು ಸಲ ದುಂಡಂಗೆ ಬರೆ ತೆಗಿಬೇಕು. ಇಷ್ಟು ಇವತ್ತು ನಿಮ್ಮದು ಹೋಮ್ವರ್ಕ. ಅಷ್ಟು ಬರೀತೀರಿ? ಓಕೆ, ಥ್ಯಾಂಕ್ ಯು.